ಇದ್ದಿದ್ದು ಒಂದೇ ಸ್ಥಾನ, ಅದು ಡಿ ಕೆ ಸುರೇಶ್. ಅದು ಕೂಡ ಬೆಂಗಳೂರು ಗ್ರಾಮಾಂತರ. ಅಲ್ಲೂ ಅತಿ ಹೆಚ್ಚು ಜೆ ಡಿ ಎಸ್ ಮತಗಳಿದ್ದರಿಂದ ಡಿ ಕೆ ಸುರೇಶ್ ಅವರು ಗೆಲ್ಲೋದಕ್ಕೆ ಕಾರಣ ಆಯಿತು, ಅದು ಮೈತ್ರಿ ಇತ್ತು ಅನ್ನೋ ಕಾರಣಕ್ಕೆ. ಆದರೆ ಅದು ನಾನು ಅನ್ನುವಂಥ ಒಂದು ವಿಚಾರ ಬಂದುಬಿಟ್ಟಾಗ, ಇಲ್ಲಿ ಕನಕಪುರದ ಬಂಡೆ ಅಂತಲೇ ಹೆಸರುವಾಸಿಯಾಗಿದ್ದಂತಹ ಡಿ ಕೆ ಶಿವಕುಮಾರ್ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ, ಡಿ ಕೆ ಬ್ರದರ್ಸ್ನ ಬಿಟ್ಟರೆ ಯಾರೂ ಇಲ್ಲ. ಸೊ ಈ ಚುನಾವಣೆ ನಿರ್ಣಾಯಕ, ಇಲ್ಲಿ ಗೆದ್ದು ಬೀಗ್ತೀವಿ, ಅತಿ ಹೆಚ್ಚು ಸ್ಥಾನ ತೆಗೆದುಕೊಳ್ತೀವಿ. ಆಬ್ವಿಯಸ್ಲಿ ಮುಂದಿನ ದಿನಗಳಲ್ಲಿ ಸಿ ಎಂ ಗಾದಿಗೆ ಏರುವುದಕ್ಕೂ ಕೂಡ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು. ಬಟ್ ಅದು ಈಗಲೂ ಇದೆ. ಬಟ್ ಆದರೆ ಈಗಿನ ಒಂದು ಲೆಕ್ಕಾಚಾರ ನೋಡ್ತಾ ಇದ್ರೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಜೆ ಡಿ ಎಸ್ ಇಂದ ಹೊರಗೆ ಬಂದ ಮೇಲೆ ಇದನ್ನು ತುಂಬ ಲೈಟರ್ ವೇಯಲ್ಲಿ ತೊಗೊಂಡ್ಬಿಟ್ರ ಅಂತ. ಯಾಕಂತಂದರೆ ವಿಧಾನಸಭೆ ಚುನಾವಣೆಯ ಪರಿಣಾಮ ಇನ್ನೂ ಇದೆ ಜನರ ಮೇಲೆ, ಅದೇ ಎಫೆಕ್ಟ್ ಮೇಲೆ ನಮ್ಮನ್ನು ಆರಿಸಿ ಗಳಿಸ್ತಾರೆ. ಸೊ ಜೆ ಡಿ ಎಸ್ ಇರಲಿ ಬಿಡಲಿ, ನಮಗೆ ಲೆಕ್ಕಕ್ಕಿಲ್ಲ ಅನ್ನೋದನ್ನು, ಅದರಲ್ಲೂ ಡಾಕ್ಟರ್ ಮಂಜುನಾಥ್ ಅವರನ್ನು ತುಂಬ ಲೈಟರ್ ವೇಯಲ್ಲಿ ತೊಗೊಂಡ್ರ ಕಾಂಗ್ರೆಸ್ ಅಂತ ಕೂಡ ಅನಿಸುತ್ತೆ. ಏನು ಹೇಳ್ತೀರಿ ಸರ್? ನಿಜ, ನಾನು ಮೊದಲಿಗೆ ನಮ್ಮ ಚಿಕ್ಕರಂಗೇಗೌಡರು ಅವರು ಹೇಳ್ತಕ್ಕಂಥ ಮಾತಿನಲ್ಲಿ, ನಮಗೆ ಅನೇಕ ಡಿಬೇಟ್ಗಳಲ್ಲಿ ಚರ್ಚೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಸುಮಾರು ವರ್ಷಗಳಿಂದ. ಅವರು ಒಂದು ಅಬ್ಜೆಕ್ಟಿವ್ ಆಗಿ ಮತ್ತು ಸತ್ಯಕ್ಕೆ ಹತ್ತಿರವಾದ ಮತ್ತು ಜನರ ಮನಸ್ಸಿನ ಭಾವನೆಗಳನ್ನು ಸ್ಪಂದಿಸುವ ರೀತಿಯಲ್ಲಿ ಹೇಳ್ತಕ್ಕಂಥದ್ದನ್ನು ನಾನು ಕಂಡಿದ್ದೀನಿ. ಇವತ್ತಂತೂ ಅವರ ಇಂಟ್ರೊಡಕ್ಷನ್ನಲ್ಲಿ ಹೇಳಿದ್ದು ನಾನು ಸಂಪೂರ್ಣವಾಗಿ, ನನಗೂ ಅದೇ ಪಾಯಿಂಟ್ಸ್ ಇತ್ತು. ಬಟ್ ಅದನ್ನು ನಾನು ಬೇರೆ ರೀತಿಯಲ್ಲಿ ಇನ್ಪುಟ್ಸ್ ಅಥವಾ ವಿಶ್ಲೇಷಣೆ ಕೊಡ್ತೇನೆ. ಆದರೆ ಅವ್ರು ಹೇಳಿದ್ರಲ್ಲ, ಒಂದು ಒಕ್ಕಲಿಗರಲ್ಲಿರ್ತಕ್ಕಂಥ ಒಂದು ಸ್ವಾಭಿಮಾನ ಮತ್ತು ಅವರಲ್ಲಿರ್ತಕ್ಕಂಥ ಜಾತ್ಯತೀತ ಒಂದು ಧೋರಣೆ ಇದೆಯಲ್ಲ, ಅದನ್ನು ಬಹಳ ತಪ್ಪಾಗಿ ಬಹುಶಃ ಕಾಂಗ್ರೆಸ್ನವರೇ ಆಗಲಿ ಅಥವಾ ಇನ್ನು ಕೆಲವರು ಈ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಏನು ಅಲಯನ್ಸ್ ಇದೆ ಅದನ್ನು ವಿರೋಧ ಮಾಡ್ತಕ್ಕಂಥವರು ಬಹಳ ಲಘುವಾಗಿ ಅದನ್ನು ಕಾಣ್ತಾ ಇದ್ರು. ಆದರೆ ಈ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ನೋಡಿ ಯಾವತ್ತಿದ್ರು ಈಸ್ ರೆಲೆವೆಂಟ್ ಇನ್ ಕರ್ನಾಟಕ ಪಾಲಿಟಿಕ್ಸ್. ಯಾಕಂದರೆ ಮುಂದೆ ರಾಜಕೀಯ ಏನಾಗುತ್ತೆ ಅಂತದನ್ನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಡಿಯನ್ ಪೊಲಿಟಿಕಲ್ ಡೈನಾಮಿಕ್ಸ್ ಆ ರೀತಿ ಫ್ಲೂಯಿಡ್ ಆಗಿದೆ, ಮತ್ತು ಜನರು ಅಷ್ಟೇ ಜಾಣರಿದ್ದಾರೆ. ಬೇರೆ ಯಾರಿಗೆ, ಇವ್ರು ಹೇಳಿದ್ರಲ್ಲ ಹಾಸನದಲ್ಲಿ ಪ್ರಜ್ವಲ್ ರಾವಣಿಗೆ ಶಿಕ್ಷೆ ಕೊಟ್ಟರು ಅಂದರೆ ಒಕ್ಕಲಿಗರ ಗೌರವ, ಅವರು ಏನು ಒಂದು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಒಂದು ಗೌರವವನ್ನು ಎತ್ತಿರಲಿಲ್ಲ, ಅದನ್ನು ಎತ್ತಿಡ್ತಿದ್ದಾರೆ. ದಟ್ ಇಟ್ ಸೆಲ್ಫ್ ಇಸ್ ಎನ್ ಎಕ್ಸಾಂಪಲ್. ಅಲ್ಲಿ ಪ್ರಜ್ವಲ್ ಪರೀಕ್ಷೆ ಆಗುತ್ತಾ ಬಿಡುತ್ತೆ ಬೇರೆ ವಿಷಯ, ಜನರ ಒಂದು ಏನು ಭಾವನೆ ಇದೆಯಲ್ಲ ಅವರಲ್ಲಿ ಅದನ್ನ ತೋರಿಸಿದ್ದಾರೆ. ಆಮೇಲೆ ಅಷ್ಟೇ ಸೆಕ್ಯುಲರ್ ಪೀಪಲ್ ಆಲ್ಸೋ ಅವರು ಜಾತ್ಯತೀತರು. ಯಾಕಂದ್ರೆ ಯದುವೀರ್ ಅವರಿಗೆ ಅಷ್ಟೊಂದು ಮಾರ್ಜಿನ್ ಅನ್ನ ಮೈಸೂರಿನಲ್ಲಿ ಒಕ್ಕಲಿಗರ ಮನಸ್ಸು ಮಾಡಿದ್ರೆ ಯಾರನ್ನ ಗೆಲ್ಸ್ಬೋದು ಯಾರನ್ನ ಸೋಲಿಸ್ಬೋದು, ಆದ್ರೆ ಯದುವೀರ್ ಅವರಿಗೆ ಅವ್ರು ಕೊಟ್ಟಿರ್ತಕ್ಕಂತ ಏನು ಒಂದು ಅಂತರ ಇದೆಯಲ್ಲ, 140,000. ಸೊ ಇಟ್ ಸೆಲ್ಫ್ ಶೋಸ್ ದಟ್ ದೇ ಆರ್ ಪೀಪಲ್ ಹೂ ಆರ್ ವೆರಿ ಲಿಬರಲ್, ವೆರಿ ಫ್ಲೆಕ್ಸಿಬಲ್. ಅಂಡ್ ಸೇಮ್ ಥಿಂಗ್ ಯು ಕ್ಯಾನ್ ಟೆಲ್ ಅಬೌಟ್ ಲಿಂಗಾಯಿಟ್ಸ್ ಇನ್ ನಾರ್ತ್ ಕರ್ನಾಟಕ ಆಲ್ಸೋ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಸೋಲ್ತಕ್ಕಂಥ ಸನ್ನಿವೇಶದಲ್ಲಿ ಡಿಂಗಲೇಶ್ವರ ಸ್ವಾಮೀಜಿ ಅವ್ರ ಮೇಲೆ ಫೈಟ್ ಮಾಡ್ತಾ ಇದ್ರು, ಆದ್ರೂ ಅದನ್ನ ಹೆಂಗೋ ರಾಜಿ ಮಾಡಿಸ್ಬಿಟ್ಟು ಅಲ್ಲಿ ಇವ್ರನ್ನ ಜಗದೀಶ್ ಶೆಟ್ಟರನ್ನ ಬೆಳಗಾವಿ ಶಿಫ್ಟ್ ಮಾಡಿ ಅಲ್ಲೂ ಸಹ ಮಾಡಿದ್ರು. ಅಂದ್ರೆ ಏನಂತ, ಈ ಎರಡೂ ಪ್ರಮುಖ ಜನಾಂಗಗಳು, ಈ ಜಾತಿಗಳು ಏನಿದೆ ಅಲ್ಲ, ಅವರು ತುಂಬಾ ಅಕಾಮಿಡೇಟಿವ್. ಅವರು ಇಲ್ಲದೆ ಹೋದ್ರೆ ಕರ್ನಾಟಕದಲ್ಲಿ ದೇವರಾಜ್ ಅರಸ್ ಮುಖ್ಯಮಂತ್ರಿ ಆಗ್ತಾ ಇರ್ಲಿಲ್ಲ, ಧರ್ಮ ಸಿಂಗ್ ಮುಖ್ಯಮಂತ್ರಿ ಆಗ್ತಾ ಇರ್ಲಿಲ್ಲ, ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾ ಇರ್ಲಿಲ್ಲ, ಹೆಗ್ಡೆ ಮುಕ್ತ ಮುಖ್ಯಮಂತ್ರಿ. ಅಂದ್ರೆ ಏನಾಯ್ತು, ಈ ಮೇಜರ್ ಕಮ್ಯುನಿಟಿಗಳ ಬಗ್ಗೆ ಇರ್ತಕ್ಕಂತ ಒಂದು ಅಭಿಮಾನ ಅಥವಾ ಒಂದು ಗೌರವ ಆ ಜನರಲ್ಲಿದೆ, ಬಟ್ ಅವ್ರ ನಾಯಕರಲ್ಲಿಲ್ಲ. ಅವ್ರು ಹೇಳಿದಂಗೆ ನಿಜ. ಈಗ ಡಿ ಕೆ ಸ್ಟೂಡೆಂಟ್ ಸೋತ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಸೋಲು ಅಂತಕ್ಕಂಥದ್ದು ನಿರ್ವಿವಾದಿತ. ಮತ್ತೆ ಅದನ್ನ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವರು ಹೇಗೆ ಇವಾಗ ಅವರ ಒಂದು ಅಹಮ್ ಅಥವಾ ಒಂದು ರೀತಿಯಲ್ಲಿ ಓವರ್ ಕಾನ್ಫಿಡೆನ್ಸ್ ಅಥವಾ ಈಗೋ ಇತ್ತು ಅದನ್ನ ಹೆಂಗ್ ಪಂಕ್ಚರ್ ಮಾಡಿದ್ರ ಜನ, ಹಾಗೇನೆ ಡಿ ಕೆ ಶಿವಕುಮಾರ್ ಸಹ ಇದನ್ನು ತಿಳ್ಕೋಬೇಕು. ಕರ್ನಾಟಕದಲ್ಲಿ ಬರೀ ಜಾತಿಯಿಂದ ಅಥವಾ ನಿಮ್ಮ ವೈಖರಿಯಿಂದ, ನಿಮ್ಮ ಹಣಬಲದಿಂದ ಅಥವಾ ನಿಮ್ಮ ಯಾವುದೇ ಒಂದು ರೀತಿಯ ಇತರೆ ಪ್ರಭಾವಗಳಿಂದ ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಓಲ್ಡ್ ಮೈಸೂರು ಇರತಕ್ಕಂಥದ್ದು ಒಂದು ಹೊಸ ಅಧ್ಯಾಯವನ್ನ ಈಗ ಈ ಒಂದು ಚುನಾವಣೆಯಲ್ಲಿ ತೋರಿಸಿದೆ. ಏನು ಅಲ್ಲಿ ಒಕ್ಕಲಿಗರು ಜೆ ಡಿ ಎಸ್ ನ ಒಂದು ಪಕ್ಷದ ನೇತೃತ್ವ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಇವರು ಬಿಜೆಪಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ದೇ ಆರ್ ಪ್ರೂವ್ಡ್, ದೇ ಆರ್ ವೆರಿ ಇಂಪಾರ್ಟೆಂಟ್, ದೇ ಆರ್ ವೆರಿ ರಿಲೆವೆಂಟ್ ಫಾರ್ ಕರ್ನಾಟಕ ಪಾಲಿಟಿಕ್ಸ್, ಸ್ಪೆಷಲಿ ಬೆಂಗಳೂರು ಸಿಟಿ ತೆಗೆದುಕೊಳ್ಳಿ. ಈಗ ರಾಜೀವ್ಗೌಡ ಅವ್ರು ಹೇಳಿದ್ರು ಫಾರಿನ್ ಓದಿರ್ಬೋದು, ನೀವು ಆ ಡಿಗ್ರಿ ಪಡೆದಿರ್ಬೋದು, ರಾಜೀವ್ಗೌಡ ಇಸ್ ಎ ವೆರಿ ಬೆಸ್ಟ್ ಫೈನ್ ಕ್ಯಾಂಡಿಡೇಟ್ ಕಂಪೇರ್ಡ್ ಟು ಶೋಭಾಕರ ಅಂದಾಜೆ, ಅವರು ಇಸ್ ದಿ ಬೆಸ್ಟ್ ಕ್ಯಾಂಡಿಡೇಟ್, ಐ ಅಗ್ರಿ ವಿತ್ ದಟ್. ಬಟ್ ಅವ್ರಿಗೆ ಅಲ್ಲಿ ಓಟ್ ಬರಲಿಲ್ಲ. ಜೊತೆಗೆ ಅಲ್ಲಿ ಸೋಮಶೇಖರ್ ಅಲ್ಲಿ ಇದ್ರು, ಅವ್ರು ಏನ್ ಹೇಳಿದ್ರು ನಾನು ಗೆಲ್ಸ್ಕೊಡ್ತೀನಿ ಅಂತ ಹೇಳಿದ್ರು. 33,000-34,000 ಓಟಿನಿಂದ ಅವರು ಆ ಕ್ಷೇತ್ರದಲ್ಲಿ ಅವ್ರು ಕಳ್ಕೊಂಡಿದ್ದಾರೆ. ಅಂದ್ರೆ ಸೋಮಶೇಖರ್ ಕ್ರೆಡಿಬಿಲಿಟಿನೂ ಆಯ್ತಲ್ಲ, ಅಯಾರಾಮ್ ದಯಾರಾಮ್ ಕೆಟಗರಿ ಅವರು ಹೋದ್ರು ಅಂತಕ್ಕಂಥದ್ದು. ಸೊ ಈ ದೃಷ್ಟಿಯಿಂದ ನೋಡೋದಾದ್ರೆ ನಾನು ಒಕ್ಕಲಿಗರನ್ನ ಅದರಲ್ಲೂ ವಿಶೇಷವಾಗಿ
ದೇವೇಗೌಡರ ನೇತೃತ್ವದಲ್ಲಿ ಅವ್ರ ಮೊಮ್ಮಗ ಮಾಡಿರೋದ್ ಬಿಡಿ ಅಪರಾಧ ಪನಿಸ್ತಾರೆ. ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಕ್ರಿಮಿನಲ್ ಅಥವಾ ಕಳ್ಳ ಇದ್ರೆ ಅವನಿಗೆ ಶಿಕ್ಷೆ ಆದ್ರೆ ನಾವು ಸಂತೋಷ ಪಡ್ಬೇಕು. ಅದಕ್ಕೆ ಮಹಾತ್ಮ ಗಾಂಧಿ ಒಂದು ಮಾತು ಹೇಳ್ತಾ ಇದ್ರು ಏನಂತ, ಒಂದು ಊರಿನಲ್ಲಿ ಅಥವಾ ಒಂದು ಮನೆಯಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಇದ್ರೆ ಆ ವ್ಯಕ್ತಿಯ ಬಗ್ಗೆ ಪನಿಷ್ ಮಾಡ್ಬೇಕು, ಅವನಿಗೆ ಶಿಕ್ಷೆ ಆದ್ರೆ ಇಡೀ ಕುಟುಂಬ ಅವರ ವಿರುದ್ಧ ನಿಲ್ಬೇಕು ಅಂತಕ್ಕಂಥ ಮಾತು. ಅಂದ್ರೆ ಏನಾಯ್ತು, ಒಂದು ಕೆಟ್ಟ ಹುಳ ಒಂದು ಕೆಟ್ಟ ಮಾವಿನ ಹಣ್ಣು ಇಡೀ ಮಾವಿನ ಬುಟ್ಟಿಯನ್ನೇ ಹಾಳು ಮಾಡುತ್ತೆ. ಹಾಗೆ ಒಂದು ರೀತಿಯಲ್ಲಿ ಆಗುತ್ತೆ ಬಿಡಿ, ಅದು ಬೇರೆ ವಿಷಯ. ಅದು ಅಪ್ರಸ್ತುತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.